ಪವನ್ ಸರ್, ಒಬ್ಬ ನಿರ್ದೇಶಕರು ಬಹಳ ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಿ, ಬಹಳ ಒಳ್ಳೆಯವಂತೆ ನೀವು. ಬೇರೆ ಯಾವ ನಟನೂ ಬಂದು ನಟನೆ ಮಾಡ್ಬೇಕಾಗಿಲ್ಲ, ಪವನ್ ಅನ್ ಕರೆದ್ಬಿಟ್ಟು ನೀ ಹೆಂಗಿದ್ಯೋ ಹಂಗ ಇದ್ಬಿಡಪ್ಪ ಅಂದ್ರೆ ಸಾಕು ಅಂತ ಅವ್ರಿಗೆ ಅನ್ಸ್ಬಿಟ್ಟಿತ್ತು. ಹೇಳಿ ಸರ್, ನಿಮ್ ಇಲ್ಲ ನಂದು ಜರ್ನಿ ಶುರು ಆಗಿದ್ದು ಐ ಥಿಂಕ್ 2018 ಎಂಡಲ್ಲಿ. ಅವರು ಏನೋ ಇನ್ನೂ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಂದ್ರೆ ಅವ್ರು ಫಸ್ಟ್ ಈ ಮಜವಾಗಿರೋ ಕ್ಯಾರೆಕ್ಟರ್ಸ್ನೆಲ್ಲ ಆಗಾಗಿ ಬರ್ಕೊಂಡ್ಬಿಡ್ತಾರೆ, ಅದಾದ್ಮೇಲೆ ಎಲ್ಲ ಜೊತೆಗೆ ಸೇರ್ಸಕ್ ಶುರು ಮಾಡ್ತಾರೆ. ಸೊ ಅಂಥದ್ರಲ್ಲಿ ಇದೊಂದು ಬಂತು. ಆಮೇಲೆ ಇಟ್ಸ್ ವೆರಿ ಲಕ್ಕಿ, ಯಾಕಂದರೆ ನಾನು ಭಟ್ರು ನನಗೆ 2008 ಪರಿಚಯ. ಅಂಥದ್ರಲ್ಲಿ ಯಾವತ್ತೂ ನಾನು ಈಗ ಮನಸಾರೆಯಲ್ಲಾಗಲಿ ಪಂಚರಂಗಿಲಿ ಒಂದು ಸಪೋರ್ಟಿಂಗ್ ಆ್ಯಕ್ಟರ್ ರೋಲ್ ಮಾಡಿದ್ದೆ. ಸೊ ಇದರಲ್ಲಿ ಟು ಗೆಟ್ ಒನ್ ಆಫ್ ದ ಮೇನ್ ಲೀಡ್ಸ್ ಆಫ್ ದ ಫಿಲ್ಮ್ ಅಂದಾಗ ಇಟ್ಸ್ Hey, why are you laughing? I'm laughing because he's saying ivaga eshtu varsha aadmele he finally yeah, that was his dream aur kansa athara itu that you know one day I'll be as a lead anta. So jain sakane maadi varshakke ond koti sampadne maadbeka varshakke jain sakane maadi 4 koti sampadne maadoru nimge helkodu matte aagtada freedom app anna eagle download. ಅವ್ರು ನಕ್ಕಿದ್ರೆ ಸಾಕು ನಂಗೆ, ನಕ್ಕರೆ ಎಲ್ಲ ವೇದ್ಯವಾಗ್ಬಿಡತ್ತೆ, ಪಟ ಮಾಡೋದೇ ಬೇಡ. ಸೊ ಹಂಗಾಗಿ ನಕ್ಕೋದಕ್ಕೆ ಹೇಳೋದು ಅದು ಏನಾದ್ರೂ ಸ್ಟುಪಿಡ್ ಆಗಿರೋದೇ ಅದಕ್ಕೆ, ಹುಡುಗರು ಇರೋದೇ ಆತರ ನಮ್ಮ ಪಿಕ್ಚರ್ ಅಲ್ಲಿ. ಪಿಕ್ಚರ್ ಅಲ್ಲಿ ಹುಡುಗರು ಸ್ಟುಪಿಡ್ ಅಂತ ಇದ್ದೀರಾ? ಎಲ್ಲ ಅಲ್ಲ, ಅದು ಹುಡುಗರು ಈ ಫಿಲ್ಮ್ ಅಲ್ಲಿ ಎಸ್ಪೆಷಲಿ ಹೇಗಿದಾರೋ ಹಾಗೆ ತೋರಿಸಿದೀವಿ ಸರ್. ಏನ್ ನಮ್ಗೆ ಅರ್ಥ ಆಗ್ತಿಲ್ಲ, ನನಗೂ ಆಕ್ಚುಲಿ ಅರ್ಥ ಆಗಿಲ್ಲ. ಅದು ಒಂಥರ ತುಂಬಾ ಸ್ಪೆಷಲ್ ವಿದ್ಯೆ, ಅದು ಮೋಸ್ಟ್ಲಿ ಗೊತ್ತಿಲ್ಲ ಅನ್ಸುತ್ತೆ ನಿಮ್ಗೆ. ಹೌದು ಸರ್, ಗೊತ್ತಿಲ್ಲ ನಮ್ಗೆ ಹುಡುಗಿರ್ನ ಹೇಗ್ ನಕ್ಸೋದು ಅನ್ನೋದು. ಬಟ್ ನನಗೆ ಇಷ್ಟೆಲ್ಲ ಇಂಟರ್ವ್ಯೂ ಆದ್ಮೇಲೆ ಒಂದು ಅನಿಸ್ತು, ಪವನ್ ಹೀಗೆ ಹೇಳಿ 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 ಜನರಿಗೆ ಇಂಪೋಸ್ ಮಾಡ್ತಿದಾರ ಅಂತ. ನಾನು ಹಿಂಗೆ, ನಾನು ಹಿಂಗೆ, ನಾನು ಹೀಗೆ ಅಂತ ಹೇಳಿ ಹೇಳಿ ಇನ್ವಿಟೇಷನ್ ಕೊಡ್ತಾವ್ರ ಅಂತ. ಯು ಗಾಟ್ ಇಟ್? ನಾನ್ ರೊಮ್ಯಾಂಟಿಕ್, ಅದು ಒಂದೇ ರಿಯಲ್, ನಾನು ಅದು ಸುಳ್ಳನ್ನ ನೂರ್ ಸತಿ ಹೇಳಿದ್ರೆ ಸತ್ಯ ರೊಮ್ಯಾನ್ಸ್ ಅಂತ ಹೇಳಿ ಹೇಳಿ ಇವರು ಬೇರೆಯವ್ರಿಗೆಲ್ಲ ಇನ್ವಿಟೇಷನ್ ಕೊಡ್ತಾವ್ರ ನೋಡಿ, ನೆಕ್ಸ್ಟ್ ನನ್ನ ಮರಿಬೇಡಿ, ದೇರ್ ಆರ್ ಚಾನ್ಸಸ್, ಪ್ಲೀಸ್ ಇನ್ವೈಟ್ ಮೀ ಅಂತ. ಅಲ್ವಾ ಸರ್? ಅಲ್ಲ, ವೈ ನಾಟ್ ಸರ್, ಅದ್ರಲ್ಲಿ ತಪ್ಪೇನಿದೆ ಅಲ್ವಾ? ಐ ಆಮ್ ವಿತ್ ಯು, ಡೋಂಟ್ ವರಿ ಸರ್. ಅಬ್ಸಲ್ಯೂಟ್ಲಿ, ಅವ್ರಿಗೆ ಏನ್ ಹೇಳ್ಬೇಕು, ಹಂಗೆ ಮಾಡಿಬಿಟ್ರು ಅವರು. ಜೇನ್ ಸಾಕಾಣೆ ಮಾಡಿ ವರ್ಷಕ್ಕೆ ಒಂದು ಕೋಟಿ ಸಂಪಾದನೆ ಮಾಡ್ಬೇಕಾ? ವರ್ಷಕ್ಕೆ ಜೇನ್ ಸಾಕಾಣೆ ಮಾಡಿ 4 ಕೋಟಿ ಸಂಪಾದನೆ ಮಾಡೋರು ನಿಮ್ಗೆ ಹೇಳ್ಕೊಡ್ತಾರೆ ಮತ್ತೆ ಆಗ್ತಾಡ ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್.